ಇವತ್ತು ನಾವು ಪಾಠ 12 ಸೋಮನ ಟಾಬಿ ಅನ್ನೋ ಪಾಠ ನಿಮ್ಮ ಬುಕ್ ಸವಿಗನ್ನಡ ಬುಕ್ ಅಲ್ಲಿ 1ನೇ ತರಗತಿ ಸವಿಗನ್ನಡ ಬುಕ್ ಅಲ್ಲಿ ಪೇಜ್ ನಂಬರ್ 118 ಪೇಜ್ ನಂಬರ್ ಓಪನ್ ಮಾಡಿದ್ರೆ ಪಾಠ 12 ಸೋಮನ ಟಾಬಿ ಗದ್ಯ ಅಂತ ಕೂಡ ಹೇಳ್ತಾರೆ ಮಕ್ಕಳೇ ಈ ಪೇಜ್ ಅಲ್ಲಿ ನಿಮಗೆ ಇವಾಗ ಸೋಮನ ಟಾಬಿ ಅನ್ನೋ ಒಂದು ಪಾಠನ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳೇ ಸೋಮನ ಟಾಬಿ ನೋಡಿ ಹೆಸರಲ್ಲೇನೆ ಸೋಮನ ಪ್ರೀತಿಯ ನಾಯಿ ಹೆಸರು ಟಾಬಿ ಗೊತ್ತಾಗ್ತಿದೆಲ್ಲ ಮಕ್ಕಳೇ ನಾಯಿ ಹೆಸರು ಟಾಬಿ ಸೋಮ ಇದರಲ್ಲಿ ಒಬ್ಬ ಸೋಮ ಅಂತ ಇರ್ತಾನೆ ಮಕ್ಕಳೇ ಸೋಮನ ತಂಗಿ ಹೆಸರು ವನಜ ಸೋಮನ ಪ್ರೀತಿಯ ನಾಯಿ ಹೆಸರು ಟಾಬಿ ಸೋಮ ಅದಕ್ಕೆ ಪ್ರತಿದಿನ ದೋಸೆ ಹಾಕಿ ಅದನ್ನ ಪ್ರೀತಿಯಿಂದ ನೋಡಿಕೊಳ್ಳತಾನೆ ಸೋಮ ಮತ್ತೆ ವನಜ ಅದರ ಜೊತೆ ಆಟ ಆಡಿಕೊಂಡು ನಲ್ಕೊಂಡು ಅವನು ಪ್ರೀತಿಯಾಗಿ ನಾಯಿನ ತುಂಬಾ ಬುದ್ಧಿ ಮಾಡ್ಕೊಂಡು ನೋಡಿಕೊಳ್ಳತಾನೆ ಮಕ್ಕಳೇ ನಾಯಿ ಕೂಡ ಅದರ ಜೊತೆ ಆಟ ಆಡಿ ನಲಿದು ದಿನಾನು ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ನಾಯಿ ಜೊತೆ ಓಕೆ ಮಕ್ಕಳೇ ಗೊತ್ತಾಯ್ತಲ್ವಾ ಸೋಮ ನಾಯಿ ಜೊತೆ ಆಟ ಆಡಿಕೊಂಡು ಅಂದ್ರೆ ಪ್ರೀತಿಯ ನಾಯಿ ಹೆಸರು ಟಾಮಿ ಟಾಮಿಯ ಜೊತೆ ಆಟ ಆಡಿಕೊಂಡು ಅದಕ್ಕೆ ದಿನ ಊಟ ಹಾಕಿ ಅದನ್ನ ನೋಡಿಕೊಳ್ಳೋದಕ್ಕೆ ಅದು ಅದರಷ್ಟು ಪ್ರೀತಿ ತೋರಿಸ್ತಾನೆ ಅನ್ನೋದೇ ಇದರ ಸಾರಾಂಶ ಮಕ್ಕಳೇ ಸೋಮನ ಟಾಮಿಯ ಸಾರಾಂಶ ನಾನು ಇದರಲ್ಲಿ ಒಂದ್ಸರಿ ಪಾಠನ ಓದಿಸಿ ನಿಮಗೆ ಓದಿ ಮತ್ತೆ ನಿಮಗೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳೇ ನೀವು ಗಮನ ಇಟ್ಟು ಕೇಳಬೇಕು ಮತ್ತೆ ಇದರ ಓದೋದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ಓಕೆ मक्ले सोमन टॉमी पाठ 12 पेज नंबर 118 इदक्किंत मुंचे 117 पेज ओपन इदरल्ली निमगे केलवंदु प्राणिगळु साकु प्राणिगळन्न कोट्टिद्दारे नोडी मक्ले साकु प्राणिगळ हेसरन्न नानु इवत्तु तिळ्कोंडु अदर केळगडे नीवु बरीबेकु मत्ते इल्ली अदरदे हेसरुगळु कोट्टिद्दारे नोडी ई पाठ 12 पाठ पूर्व चटुवटिके ಈ ಸಾಕು ಪ್ರಾಣಿಗಳ ಹೆಸರನ್ನು ಓದಿ ತಿಳಿಸಿ ಮೊಲ ಹಸು ಕುದುರೆ ಪಾರಿವಾಳ ಕೋಣ ಗಿಳಿ ಕೋಳಿ ಕುರಿ ನಾಯಿ ಹುಜ್ಜ ಟಗರು ಬೇಕೆ ಈ ಹೆಸರುಗಳದು ಪ್ರಾಣಿಗಳ ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ನೀವು ಆ ಕೆಳಗಡೆ ಹೆಸರನ್ನ ಆಯಾ ಹೆಸರುಗಳನ್ನ ನೀವು ಬರೆಯಬೇಕು ಮಕ್ಕಳೇ ಮೊಲ ಮೊದಲನೇ ಪ್ರಾಣಿ ಹೆಸರು ಮೊಲ ಮೊಲನ ನೀವು ಇಲ್ಲಿ ಹೆಸರು ಬರೆಯಬೇಕು ಮಕ್ಕಳೇ ಎರಡನೇದು ಹಸು ಕುದುರೆ ಈ ಪಕ್ಷಿ ಹೆಸರು ಪಾರಿವಾಳ ಕೋಣ ಈ ಪಕ್ಷಿ ಹೆಸರು ಗಿಳಿ ಹುಜ್ಜ ಗಿಳಿ ಕೋಳಿ ಕುರಿ ನಾಯಿ ಹುಜ್ಜ ಟಗರು ಮೇಕೆ ಈ ಪ್ರಾಣಿಗಳ ಹೆಸರನ್ನೆಲ್ಲ ನೀವು ಕಲ್ತ್ಕೊಳ್ಳಬೇಕು ಯಾವ ರೀತಿ ಬರೆಯಬೇಕು ಅನ್ನೋದನ್ನ ಕಲ್ತ್ಕೊಬೇಕು ಮಕ್ಕಳೇ ಈಗ ನಾನು ಪಾಠನ ನಿಮಗೆ ಯಾವ ರೀತಿ ಓದಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮಕ್ಕಳೇ ಪಾಠ ಈ ಪಾಠವನ್ನು ಓದಿ ಹೇಳಿ ಓದಿಸಿ ಸೋಬನ ಮಮತೆಯ ನಾಯಿ ಟಾಬಿ ಸೋಮನ ಮಮತೆಯ ನಾಯಿ ಹೆಸರೇನು ಟಾಬಿ ಅದು ಮನೆಯ ಬಾಗಿಲ ಬಳಿಗೆ ಬಂದಿತು ಅದು ಮನೆಯ ಬಾಗಿಲ ಬಳಿಗೆ ಬಂದಿತು ಆಚೆ ಈಚೆ ನೋಡಿತು ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು ಅಂದ್ರೆ ಓಪನ್ ಆಗಿತ್ತು ಬಾಗಿಲು ಅಲ್ಲಿ ಒಳಗಡೆ ಒಂದು ದೋಸೆನ ನೋಡಿತು ಅದರ ಬಾಯಿಯಿಂದ ನೀರು ಸುರಿಯಿತು ಮಕ್ಕಳೇ ನಾಯಿ ಬಾಯಿಂದ ದೋಸೆ ನೋಡಿದ ತಕ್ಷಣ ಬಾಯಿಂದ ಏನ್ ಸುರಿಯಿತು ನೀರು ಸುರಿಯಿತು ನಾಯಿ ಕಂಡ ಸೋಮ ದೋಸೆ ತಂದನು
ನಾಯಿನ ನೋಡಿದ ತಕ್ಷಣ ಸೋಮ ಏನ್ ತಂದ ದೋಸೆ ತಂದ ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು ಟಾಬಿ ಅಂದ್ರೆ ನಾಯಿ ಬಾಲನ ಆಚೆ ಈಚೆ ಆಡಿಸಿತು ಅವನು ದೋಸೆ ಹಾಕಿದನು ನಾಯಿಗೆ ದೋಸೆ ಹಾಕ್ತಾನೆ ಟಾಬಿ ಗಬಗಬನೆ ದೋಸೆ ತಿಂದಿತು ಟಾಬಿ ಗಬಗಬನೆ ದೋಸೆನ ತಿಂದಿತು ಸೋಮ ಅದರ ತಲೆ ಸವರಿದನು ಸೋಮ ಏನ್ ಮಾಡ್ತಿದ್ದಾನೆ ಪ್ರೀತಿಯಿಂದ ಅದನ್ನ ಬುದ್ಧ ಮಾಡ್ತಾ ಇದ್ದಾನೆ ತಲೆ ಸವರ್ಬಿಟ್ಟು ಅದರ ಜೊತೆ ಆಟವಾಡಿ ನಲಿದನು ಆಟ ಆಡ್ಕೊಂಡು ನಲಿದನು ಅಂದ್ರೆ ಆಟ ಅದರ ನಾಯಿ ಜೊತೆ ಆಟ ಆಡ್ತಾ ಇದ್ದಾನೆ ಸೋಮನ ತಂಗಿ ವನಜಾಳು ಜೊತೆಗೆ ಆಡಿ ಕುಣಿದಳು ಸೋಮನ ತಂಗಿ ಹೆಸರೇನು ಮಕ್ಕಳೇ ವನಜಾ ವನಜಾಳ ಜೊತೆಗೆ ಆಡಿ ಕುಣಿದಳು ಟಾಬಿಯ ಜೊತೆ ಆಡಲು ಸೋಮನಿಗೂ ವನಜಾಳಿಗೂ ಸಂತಸವೋ ಸಂತಸ ಅಂದ್ರೆ ಸೋಮನ ಜೊತೆ ಆಟ ಆಡಕ್ಕೆ ನಾಯಿ ಅಂದ್ರೆ ನಾಯಿ ಟಾಬಿ ಅಲ್ವಾ ಟಾಬಿಯ ಜೊತೆ ಆಟ ಆಡೋದಕ್ಕೆ ವನಜಾಳಿಗೂ ಸೋಮನಿಗೂ ಸಂತಸವೋ ಸಂತಸ ಅಂದ್ರೆ ತುಂಬಾನೇ ಖುಷಿ ಆಟ ಆಡೋದಕ್ಕೆ ಟಾಬಿಯು ಕೂಡ ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಣಿಯಿತು ಟಾಬಿ ಕೂಡ ಅವರಿಬ್ಬರ ಜೊತೆಗೆ ಹಿಂದೆ ಮುಂದೆ ಆಟ ಆಡ್ಕೊಂಡು ಚೆನ್ನಾಗಿ ಅದರ ಜೊತೆ ಕುಣಿದುಕೊಂಡು ಆಟ ಆಡ್ತಾ ಇತ್ತು ಓಡಿ ಆಡಿ ನಲಿಯಿತು ಓಡೋದು ಬರೋದು ನೀವು ನೋಡಿದೀರಾ ಮಕ್ಕಳೇ ಬಾಲ್ ಹಾಕಿದ್ರೆ ಹೋಗಿ ಕ್ಯಾಚ್ ಹಿಡ್ಕೊಂಡು ಬರುತ್ತಲ್ವಾ ನಾಯಿ ಆ ತರ ಹಿಂದೆ ಮುಂದೆ ಓಡಾಡಿ ನಲಿಯಿತು ಆಟವಾಡಿದ ಬಳಿಕ ಟಾಬಿ ಮನೆಯ ಕಾಯ ತೊಡಗಿತು ಟಾಬಿ ಅಂದ್ರೆ ನಾಯಿಗಳು ಏನ್ ಮಾಡುತ್ತೆ ಮಕ್ಕಳೇ ಸೇಫ್ಟಿ ನಾಯಿನ ನಾವೇನಿಕ್ ಕಾಯಿ ಸಾಕೊಳ್ತೀವಿ ಸೇಫ್ಟಿ ಕಳ್ಳ ಬರ್ತಾನೆ ಅಂತ ನಾವು ನಾಯಿನ ಸಾಕ್ತೀವಲ್ವಾ ಅದೇ ತರ ಸೋಮನ ಮನೆಗೆ ಟಾಬಿ ಆಟ ಆಡ್ಕೊಂಡ್ಮೇಲೆ ಊಟ ಮಾಡದ್ಮೇಲೆ ಅದೇನ್ ಮಾಡುತ್ತೆ ಆಟವಾಡಿದ ಬಳಿಕ ಮನೆ ಕಾಯ ತೊಡಗಿತು ಅದ್ರ ಕೆಲ್ಸ ಏನು ನಾಯಿದು ಮನೆಗೆ ಕಾಯ್ಕೊಂಡಿರುತ್ತೆ ಮಕ್ಳೇ ಕಾವಲ್ ಕಾಯುತ್ತೆ ಮನೆಗೆ ಯಾರಾದ್ರೂ ಕಳ್ಳ ಬಂದ್ರೆ ಇಲ್ಲ ಯಾರು ಗೊತ್ತಿಲ್ದಿರೋರು ಬಂದ್ರೆ ನಾಯಿನ ಮನೆಯ ಕಾವಲ್ ಕಾಯೋದು ನಾಯಿ ಕೆಲ್ಸ ನೋಡಿ ಆಟವಾಡಿದ ಬಳಿಕ ಟಾಬಿ ಮನೆಯ ಕಾಯ ತೊಡಗಿತು ಇದು ಈ ಸೋಮನ ಟಾಮಿ ಅನ್ನೋ ಒಂದು ಪಾಠದ ಸಾರಾಂಶ ಮಕ್ಕಳೇ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ ಇವಾಗ ಏನ್ ಸ್ಟೋರಿ ಅನ್ನೋದು ಗೊತ್ತಾಯ್ತಲ್ವಾ ನೀವು ಪಾಠ ಓದೋದನ್ನು ಕಲ್ತ್ಕೋಬೇಕು ಮಕ್ಕಳೇ ಒಂದ್ಸರಿ ಪಾಠ ಓದ್ತೀನಿ ನೋಡಿ ಸೋಮನ ಮಮತೆಯ ಟಾಮಿ ನಾಯಿ ಟಾಮಿ ಸೋಮನ ಮಮತೆಯ ನಾಯಿ ಟಾಮಿ ಅದು ಮನೆಯ ಬಾಗಿಲ ಬಳಿಗೆ ಬಂದಿತು ಆಚೆ ಈಚೆ ನೋಡಿತು ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು ಅದರ ಬಾಯಿಯಿಂದ ನೀರು ಸುರಿಯಿತು ನಾಯಿ ಕಂಡ ಸೋಮ ದೋಸೆ ತಂದನು ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು ಅವನು ದೋಸೆ ಹಾಕಿದನು ಟಾಬಿ ಗಬಗಬನೆ ದೋಸೆ ತಿಂದಿತು ಸೋಮ ಅದರ ತಲೆ ಸವರಿದನು ಅದರ ಜೊತೆ ಆಟವಾಡಿ ನಲಿದನು ಸೋಮನ ತಂಗಿ ವನಜಾಳು ಜೊತೆಗೆ ಆಡಿ ಕುಡಿದಳು ಟಾಬಿಯ ಜೊತೆ ಆಡಲು ಸೋಮನಿಗೂ ವನಜಾಳಿಗೂ ಸಂತಸವೋ ಸಂತಸ ಟಾಬಿಯು ಕೂಡ ಅದರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಡಿಯಿತು ಓಡಿ ಆಡಿ ನಲಿಯಿತು ಆಟದ ಬಳಿಕ ಟಾಬಿ ಮನೆಯ ಕಾಯ ತೊಡಗಿತು ಈ ರೀತಿಯಲ್ಲಿ ನೀವು ಪಾಠನ ಓದ್ಕೋಬೇಕು ಮಕ್ಕಳೇ ಗೊತ್ತಾಗ್ತಾ ಇದಲ್ವಾ ನೋಡಿ ಪಾಠ ನೀವು ಎಷ್ಟು ಚೆನ್ನಾಗಿ ಓದಿ ಕಲ್ತ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮ್ಗೆ ಸ್ಟೋರಿ ಅರ್ಥ ಆಗುತ್ತೆ ಓಕೆನಾ ಮಕ್ಕಳೇ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಮಕ್ಕಳೇ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದಲ್ವಾ ನೋಡಿ ಚಿತ್ರದಲ್ಲಿ ಗೊತ್ತಾಗ್ತಾ ಇದೆಯಾ ಸೋಮ ವನಜಾ ಟಾಬಿ ಇದೆಲ್ಲ ನಿಮಗೆ ಚಿತ್ರ ನೋಡಿ ಮನೆಯಲ್ಲಿ ಕಾಯ್ತಾ ಇರ್ತಾನೆ ಅವನು ನಾಯಿ ಪ್ರೀತಿಯ ಹೆಸರೇನು ಟಾಬಿ ಸೋಮನ ತಂಗಿ ಹೆಸರೇನು ವನಜಾ ವನಜಳ ಅಣ್ಣ ಹೆಸರೇನು ಸೋಮ ಗೊತ್ತಾಗ್ತಾ ಇದಲ್ಲ ಇದೆಲ್ಲ ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಇರುತ್ತೆ ಮಕ್ಕಳೇ ಗೊತ್ತಾಗ್ತಾ ಇದೆಯಾ ಇದನ್ನ ನೀವು ಚೆನ್ನಾಗಿ ಓದೋದನ್ನು ಕಲ್ತ್ಕೋಬೇಕು ನಿಮಗೆ ಇಲ್ಲಿ ಒಂದ್ ಸ್ವಲ್ಪ ಪದಗಳನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಮಕ್ಕಳೇ ಪಾಠದಲ್ಲಿ ನೀವು ನೋಡಿರ್ತೀರಲ್ಲ ಓದಿಸಿ ಮಮತೆ ಮನೆ ಮಮತೆ ಅಂದ್ರೆ ಪ್ರೀತಿ
ಮಮತೆಯ ನಾಯಿ ಅಂದ್ರೆ ಪ್ರೀತಿಯ ನಾಯಿ, ಸೋಮನ ಪ್ರೀತಿಯ ನಾಯಿ ಅಂತ ಹೇಳ್ತೀವಲ್ವ, ಅಲ್ಲಿ ನಾವು ಪದ ನೋಡ್ತೀವಲ್ಲ ಮಕ್ಕಳೇ, ಮಮತೆ. ಮುಂದಿನ ಅಕ್ಷರ ಮನೆ. ಬಾಗಿಲು ಆಚೆ ಈಚೆ. ತೆರೆದ ಒಳಗೆ ದೋಸೆ ಸುರಿ. ಕಂಡು ಆಡಿಸಿ ಆಡಿಸು. ಗಬ್ಬ ಗಬ್ಬನೆ ಸೋಮ. ಅದರ ಸವರು ಜೊತೆ ಆಡುವ ಆಟವಾಡು. ಆಟವಾಡು ನಾವೆಲ್ಲಿ ಪದ ಯೂಸ್ ಮಾಡಿರ್ತೀವಿ, ನಾಯಿ ಜೊತೆ ಆಟವಾಡು, ಆಟ ಆಡ್ತಾರಲ್ವ ಮಕ್ಕಳೇ. ನೋಡಿ ಈ ಪದಗಳೆಲ್ಲ ಸ್ವಲ್ಪ ನೀವು ಓದ್ಕೊಳ್ಬೇಕು. ಆಟವಾಡು, ನಲಿ ತಂಗಿ, ಕುಡಿ ಹಿಂದೆ ಮುಂದೆ, ತಿರುಗಿ ಬಳಿಕ. ಈ ಪದಗಳನ್ನೆಲ್ಲ ನೀವು ಓದೋದಕ್ಕೆ ಮತ್ತೆ ಬರೆಯೋದಕ್ಕೂ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಇದನ್ನೆಲ್ಲ ನೀವು ಓದ್ಕೊಂಡ್ರೆ ಇಲ್ಲಿ ಇರುವ ಆನ್ಸರ್ ಕ್ವಶನ್ಸ್ ಗೆಲ್ಲ ಆನ್ಸರ್ ಮಾಡೋದಕ್ಕೆ, ಬಿಟ್ಟ ಸ್ಥಳ ತುಂಬೋದಕ್ಕೆ ನಿಮಗೆ ಈಸಿ ಆಗುತ್ತೆ ಮಕ್ಕಳೇ. ಗೊತ್ತಾಯ್ತಲ್ವಾ, ಈ ಕ್ಲಾಸ್ ಅಲ್ಲಿ ನೀವು ಬರೀ ನೀವು ಓದೋದಕ್ಕೆ ಕಲ್ತ್ಕೊಳ್ಳಿ ಮಕ್ಕಳೇ. ಫಸ್ಟ್ ನೀವು ಈ ಪಾಠನ ನೀವು ಫಸ್ಟ್ ಓದೋದಕ್ಕೆ ಕಲ್ತ್ಕೊಳ್ಳಿ. ನಾನು ಇವತ್ತೇನು ಬರ್ಸೋದಿಲ್ಲ, ಬರೀ ಓದೋದಕ್ಕೆ ಕಲ್ತ್ಕೋಬೇಕು. ಮುಂದಿನ ಕ್ಲಾಸ್ ಅಲ್ಲಿ ನಾನು ಇದನ್ನ ನಾನು ನಿಮ್ಗೆ ಬರ್ಸ್ತೀನಿ ಮಕ್ಕಳೇ, ಓಕೆನಾ. ನೀವು ಓದೋದಕ್ಕೆ ಕಲ್ತ್ಕೊಂಡು ನಾವು ಇದಕ್ಕೆ ಉತ್ತರ ಗೊತ್ತಾಗುತ್ತಲ್ವಾ, ಆಮೇಲೆ ನೀವು ಇದನ್ನ ಬರೆಯೋಣ. ಈಗ ನೀವು ಒಂದ್ಸರಿ ಪಾಠನ ನೀವು ಚೆನ್ನಾಗಿ ಓದ್ಬೇಕು ಮಕ್ಕಳೇ. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ನೋಡಿ ಇನ್ನೊಂದ್ಸರಿ ನಾನು ಸಾಕು ಪ್ರಾಣಿಗಳ ಹೆಸರು ಹೇಳ್ಕೊಡ್ತೀನಿ. ಮೊಲ, ಹಸು, ಕುದುರೆ, ಪಾರಿವಾಳ, ಕೋಣ, ಗಿಳಿ, ಕೋಳಿ, ಕುರಿ, ನಾಯಿ, ಹುಜ್ಜ, ಟಗರು, ಮೇಕೆ. ಈ ಎಲ್ಲ ಪ್ರಾಣಿಗಳು ಸಾಕು ಪ್ರಾಣಿಗಳು ಮಕ್ಕಳೇ ಅಲ್ವಾ. ಇದನ್ನ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಸೋಮನ ಟಾಮಿ ಪಾಠನ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಮಕ್ಕಳೇ. ಇದನ್ನ ನೀವು ಚೆನ್ನಾಗಿ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳೇ. ನೀವು ಫಸ್ಟ್ ಓದೋದಕ್ಕೆ ಬಂದ್ರೆ ನಾನು ಇದಕ್ಕೆ ಕೇಳೋ ಕ್ವಶನ್ ಕೂಡ ನೀವು ಆನ್ಸರ್ ಹೇಳ್ತೀರಾ ಅಲ್ವಾ. ಓಕೆನಾ ಮಕ್ಕಳೇ, ನಿಮ್ಗೆ ಇದು ಪಾಠ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪಾಠದಲ್ಲಿ ಇಂಟರಾಕ್ಟಿವ್ ಸೆಕ್ಷನ್ ಅಲ್ಲಿ ನೀವು ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಮಕ್ಕಳೇ. ನಾನು ಮುಂದಿನ ಕ್ಲಾಸ್ ಅಲ್ಲಿ ಇದರದ್ದು ಕ್ವಶನ್ ಆನ್ಸರ್ಸ್ ಮತ್ತೆ ಫಿಲಿನ ಬ್ಲಾಂಕ್ಸ್ ನೆಲ್ಲ ನಾನು ನಿಮ್ಗೆ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಇವತ್ತು ನೀವು ಈ ಪಾಠನ ಓದಬೇಕು ಮಕ್ಕಳೇ. ಥ್ಯಾಂಕ್ ಯು.